ಪ್ಯಾನ್ ಕಾರ್ಡ್ ಬಂದ್ ಆಗುತ್ತೆ ಹುಷಾರಾಗಿರಿ ಎಚ್ಚರವಹಿಸಿ ಹೌದು ಪ್ಯಾನ್ ಕಾರ್ಡ್ ಬಂದ್ ಆಗುತ್ತೆ ಈ ತಪ್ಪು ಮಾಡಿದವರಿಗೆ 10000 ರೂಪಾಯಿ ದಂಡ ಕೂಡ ಬೀಳುತ್ತೆ 1000 ರೂಪಾಯಿ ದಂಡ ಈಗ ನೀವು ಪಾವತಿ ಮಾಡಬೇಕು ಈ ತಪ್ಪು ಮಾಡಿದ್ರೆ ಏನಪ್ಪ ಇದು ಪ್ಯಾನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ಪ್ಯಾನ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಕೂಡ ಮಾಡ್ತಾ ಇರಿ ಯಾಕಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೆ ತಂದಿರುವಂತೆ ಮಾರ್ಚ್ 31 2023 ಕೊನೆ ದಿನಾಂಕ ಈ ಮಾರ್ಚ್ 31 ರೊಳಗೆ ಈ ಕೆಲಸ ಮಾಡದೇ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗೋದು ಗ್ಯಾರಂಟಿ ಈಗಾಗಲೇ ನೀವು ಏನಾದರೂ ಈ ತಪ್ಪು ಮಾಡಿದ್ರೆ 1000 ರೂಪಾಯಿ ದಂಡ ಕೂಡ ಬೀಳಬಹುದು ಹಾಗೆ 10000 ರೂಪಾಯಿ ವರೆಗೂ ಕೂಡ ದಂಡ ಹಾಕಲಾಗುತ್ತೆ ಶುಲ್ಕ ಕಟ್ಟಬೇಕಾಗುತ್ತೆ ಅಂತ ಹೇಳಲಾಗಿದೆ ಏನಪ್ಪ ಇದು ಹೊಸ ರೂಲ್ಸ್ ಅಂದ್ರೆ ಮಾರ್ಚ್ 31 ರೊಳಗೆ ಪ್ಯಾನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ನಂಬರ್ ಅನ್ನು ಲಿಂಕ್ ಮಾಡಲೇಬೇಕು ಇಲ್ಲವಾದಲ್ಲಿ ಅವರಿಗೆ ಏಪ್ರಿಲ್ 1 2023 ರಿಂದ 10000 ರೂಪಾಯಿ ವರೆಗೂ ದಂಡ ಹಾಕಲಾಗುತ್ತೆ ಎಂಬ ಮಾಹಿತಿ ಬಂದಿದೆ ಹೌದು ಗೆಳೆಯರೇ ಇದು ಅಧಿಕೃತ ಆದೇಶ ಅಂತಾನೆ ಹೇಳಬಹುದು ಈಗಾಗಲೇ ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿದ್ರೆ ಚಿಂತೆ ಮಾಡೋದು ಬೇಕಾಗಿಲ್ಲ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಮಾರ್ಚ್ 31 ರೊಳಗೆ ಲಿಂಕ್ ಮಾಡಿ 1000 ರೂಪಾಯಿ ಶುಲ್ಕ ಕಟ್ಟಲೇಬೇಕು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಲೇಬೇಕು ಮತ್ತೆ ನೀವು ಮೊಬೈಲ್ ಮೂಲಕವೂ ಕೂಡ ಲಿಂಕ್ ಮಾಡಬೇಕು ಹೌದು ಗೆಳೆಯರೇ www.incometax.government.in ವೆಬ್ಸೈಟ್ ಗೆ ಹೋಗಿ ನಂತರ ಅಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಅಂತ ಆಪ್ಷನ್ ಇರುತ್ತೆ ನಂತರ ಅಲ್ಲಿ ಪೇ ಮಾಡಿ ಮತ್ತೆ ಅಮೌಂಟ್ ಕೊಡುತ್ತೆ 1000 ರೂಪಾಯಿ ಅದು ಶುಲ್ಕ ಅದು ನೀವು ಪಾವತಿ ಮಾಡಿ ಲಿಂಕ್ ಮಾಡಬೇಕು ಒಂದು ವೇಳೆ ನೀವು ಏಪ್ರಿಲ್ 1 ರ ನಂತರ ಮಾಡೋಕೆ ಹೋದ್ರೆ 10000 ರೂಪಾಯಿ ವರೆಗೂ ಶುಲ್ಕ ಕೇಳುತ್ತೆ ಈಗ 1000 ರೂಪಾಯಿ ಕೇಳ್ತಾ ಇದೆ ನಂತರ ಅದು 10000 ರೂಪಾಯಿ ಆಗುತ್ತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಗೆಳೆಯರೇ ನೀವು ಪೇಮೆಂಟ್ ಮೆಥಡ್ ಅಂತ ಬರುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ಪೇಮೆಂಟ್ ಮಾಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿ ಒಂದು ವೇಳೆ ಯಾರು ಲಿಂಕ್ ಮಾಡೋದಿಲ್ಲೋ ಏಪ್ರಿಲ್ 1 ರಿಂದ ಅಂದ್ರೆ ಮಾರ್ಚ್ 31 ರ ನಂತರ ಏಪ್ರಿಲ್ 1 ರಿಂದ ಅಂತವರ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಮತ್ತೆ ಆಕ್ಟಿವ್ ಮಾಡಬೇಕಂದ್ರೆ 10000 ರೂಪಾಯಿ ಶುಲ್ಕ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಪ್ಯಾನ್ ಕಾರ್ಡ್ ಇದ್ದವರು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ